ದಾವಣಗೆರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದನ್ನ ಲೈವ್ ಆಗಿ ನೋಡುವ ಆಸೆ ಯಾರಿಗಾದರೂ ಇದೆಯಾ? ಹಾಗಾದ್ರೆ ಸಿಜಿ ಆಸ್ಪತ್ರೆ ಹಿಂದಿನ ರಸ್ತೆಯಲ್ಲಿ ಒಮ್ಮೆ ಸುಮ್ಮನೆ ಹಾದು ಹೋಗಿ. ನೀವು ಬೇಡ ಅಂದ್ರೂ ಇಂತಹ ದೃಶ್ಯಗಳು ಕಣ್ಣಿಗೆ ಬೀಳ್ತವೆ. ಕಣ್ಣಿಗೆ ಬೀಳದೇ ಇದ್ರೂ ಮೂಗಿಗಂತೂ ಕೊಳೆತ ಹೆಣದ ವಾಸನೆಯಂತೂ ಖಂಡಿತ ಬರುತ್ತೆ. ಏನಿದು ಕೊಳೆತ ಹೆಣಗಳ ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ಬ್ಯಾಟ್ಸ್ ಒಂದು 3-4 ದಿವಸ ಆಗಿರತಕ್ಕಂಥ ಹೆಣಗಳು ಬಂದ್ಬಿಟ್ರೆ ಕೆಟ್ಟ ಸ್ಮೆಲ್, ಹೆಣಗಳ ಇಲ್ಲೇ ಕಾಣ್ತೈತಿ. ಇಲ್ಲಿ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಮಾರ್ಚ್ರಿಯಾಗ ಅವರು ಪೋಸ್ಟ್ ಮಾರ್ಟಮ್ ಮಾಡೋದೆಲ್ಲ ಸಂಪೂರ್ಣವಾಗಿ ಇಲ್ಲೇ ಕಾಣ್ತದೆ. ಹೌದು, ಇಂತಹದ್ದೊಂದು ಸಮಸ್ಯೆಗೆ ಕಾರಣವಾಗಿದೆ ದಾವಣಗೆರೆಯ ಜಿಲ್ಲಾಸ್ಪತ್ರೆಯ ಹಿಂಬದಿಯ ಕಾಂಪೌಂಡ್. ಈ ಕಾಂಪೌಂಡ್ ಬಿದ್ದು ಸರಿಸುಮಾರು ವರ್ಷಗಳೇ ಕಳೆದರೂ ಈವರೆಗೂ ಯಾವೊಬ್ಬ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಇದರಿಂದ ಪ್ರತಿನಿತ್ಯ ಸಾರ್ವಜನಿಕರು, ಆಟೋ ಚಾಲಕರು ಸೇರಿದಂತೆ ವಾಹನ ಸವಾರರು ಶವಗಾರ ಮತ್ತು ಚರಂಡಿಯ ದುರ್ವಾಸನೆಯಿಂದ ಕಿರಿಕಿರಿ ಅನುಭವಿಸಬೇಕಾಗಿದೆ. ಕಾಂಪೌಂಡ್ ಬಿದ್ದಿರುವುದು ಒಂದು ಕಡೆಯಾದ್ರೆ ಶವಗಾರ ನಗ್ನ ಸುಂದರಿಯಂತೆ ಮೈಕೊಡವಿ ನಿಂತಿದೆ. ಕಾರಣ, ಶವಗಾರದ ಕಿಟಕಿ ಬಾಗಿಲುಗಳು ಮುರಿದು ಬಿದ್ದಿವೆ. ದಿನನಿತ್ಯ ಸಿಜಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದವರನ್ನ ಈ ಶವಗಾರದಲ್ಲಿ ತಂದು ಹಾಕಲಾಗುತ್ತೆ. ಪೋಸ್ಟ್ ಮಾರ್ಟಮ್ ಮಾಡುವಾಗ ಕಿಟಕಿಗಳಿಲ್ಲದ ಕಾರಣ ಎಣ ಕೊಯ್ಯುವ ದೃಶ್ಯಗಳು ಕಣ್ಣಿಗೆ ಬೀಳುತ್ತವೆ. ಜೊತೆ ಜೊತೆಗೆ ಕೆಟ್ಟ ವಾಸನೆ ಕೂಡ ಮೂಗಿಗೆ ಪಡೆಯುತ್ತೆ. ಮಾರ್ಚುರಿ ಇರೋದ್ರಿಂದ ಯಾವ ಬ್ಯಾಟ್ಸ್ ಒಂದು 3-4 ದಿವಸ ಆಗಿರತಕ್ಕಂಥ ಎಣಗಳು ಬಂದ್ಬಿಟ್ರೆ ಕೆಟ್ಟ ಸ್ಮೆಲ್, ಇಲ್ಲಿ ನಿಲ್ಲದೆ ಕಷ್ಟ. ಇಲ್ಲಿ ವಾಸನೆಗೆ ಯಾರು ಬರೋದೂ ಇಲ್ಲ. ನೀವು ನೋಡಿ, ಇಲ್ಲಿ ನಿಂತ್ಕೊಂಡು ಆಟೋದ ಇಲ್ಲಿ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಮಾರ್ಚ್ರಿಯಾಗ ಅವರು ಪೋಸ್ಟ್ ಮಾರ್ಟಮ್ ಮಾಡೋದೆಲ್ಲ ಸಂಪೂರ್ಣವಾಗಿ ಇಲ್ಲೇ ಕಾಣ್ತೈತಿ. ಒಂದು ಅದನ್ನೆಲ್ಲ ನೋಡಿ ಇಲ್ಲಿ ಭಯ ಬೀಳ್ತಾರೆ ಜನ. ಸರ್ಕಾರಿ ಆಸ್ಪತ್ರೆ ಕಾಂಪೌಂಡ್ ಬಿದ್ದಿರೋದ್ರಿಂದ ಇಲ್ಲಿ ಮಾರ್ಚ್ರಿಯಲ್ಲಿ ತಂದಿರತಕ್ಕಂಥ ಹೆಣಗಳು ಸ್ಮೆಲ್, ಇಲ್ಲೆಲ್ಲ ಓಡಾಡೋ ಜನಗಳಿಗೆ ಮತ್ತು ಆಟೋ ಓಡಿಸೋಂಥ ನಮ್ಮಂಥವ್ರಿಗೆ ಭಾಳ ತೊಂದರೆ ಆಗ್ತೈತಿ. ನಮ್ಮ ಪ್ಯಾಸೆಂಜರ್ಗಳು ಇಲ್ಲಿ ಬಂದು ಆಟೋ ಹತ್ತಕ್ಕೆ ನಾಚ್ಕೊಂತಾರೆ, ಇದೇನು ಸ್ಮೆಲ್ ಇಲ್ಲಿ ಬರೋದು ಹೆಂಗೆ ಅಂತಂದೇಳಿ. ಮತ್ತು ಮಹಿಳೆಯರು ಇಲ್ಲೇ ಬಂದು ಆ ಕಡೆಯಿಂದ ಬಂದು ಅವ್ರಿಗೆ ಟಾಯ್ಲೆಟ್ ಮಾಡೋದಕ್ಕೆ ಅದಕ್ಕೆ ತೊಂದರೆ. ಈ ಕಾಂಪೌಂಡ್ ಇಲ್ಲ, ಬಂದು ಇದು ಮಾಡ್ತಾರೆ. ಬಟ್ಟೆ ಸೆಳೆದಿರೋ ನೀರೆಲ್ಲ ನೋಡ್ರಿ, ಇಲ್ಲೇ ಚರಂಡೆ ಬರ್ತೈತಿ. ಅದು ಒಂದು ಅದು ಇದು ಜನಗಳು ಬರೋದಿಲ್ಲ ಬಾಪೂಜಿ ಹಾಸ್ಪಿಟ್ಲ್ ಹತ್ರ. ಇದು ಹಾಸ್ಪಿಟ್ಲ್ ಐತಿ, ಇದು ನೀವು ನೋಡಿದಿರಲ್ಲ, ಇಲ್ಲಿ ಚಿತ್ರೀಕರಣ ಮಾಡಿರ್ಬೋದು ಇದನ್ನು. ಇದು ಸುಮಾರು 1 ವರ್ಷದಿಂದ ಈಗ ಇದೆ. ನಾವು ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಆಡಳಿತಾಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ವಿ, ನಮ್ಮ ಸ್ಟ್ಯಾಂಡ್ ಅಧ್ಯಕ್ಷರು ಹೋಗಿ, ಅವರು ಏನು ಗಮನ ತಗೊಂಡಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಯಾವ ಸಿಬ್ಬಂದಿನೋ ಬಂದು ಇಲ್ಲಿ ನೋಡೋದಿಲ್ಲ. ಕಾಂಪೌಂಡ್ ನೆಲಸಮಗೊಂಡಿರುವುದರಿಂದ ಶವಗಾರದ ಪಕ್ಕದಲ್ಲಿ ಓಡಾಡುವ ಮಹಿಳೆಯರು, ಮಕ್ಕಳು, ವೃದ್ಧರು ಭಯದ ವಾತಾವರಣದಲ್ಲಿ ಕಾಲ ಕಳೆಯುವಂತಾಗಿದೆ. ಹಾಗೂ ಶವಗಾರದ ಪಕ್ಕದ ಬಾಪೂಜಿ ಮುಖ್ಯ ರಸ್ತೆಯ ಆಟೋ ಸ್ಟ್ಯಾಂಡ್ನಲ್ಲಿ ಚಾಲಕರು ಆಟೋವನ್ನ ನಂಬಿ ಬದುಕುತ್ತಿದ್ದಾರೆ. ದುರ್ವಾಸನೆ ಮತ್ತು ದೃಶ್ಯ ಮಾಲಿನ್ಯದ ಕಿರಿಕಿರಿಯಿಂದ ತಮ್ಮ ಜೇಬಿಗೆ ಕತ್ತರಿ ಬೀಳುತ್ತಿದೆ ಎನ್ನುತ್ತಾರೆ ಆಟೋ ಚಾಲಕರು. ಇಲ್ಲೇ ಕಾಣ್ತೈತಿ ಚರಂಡಿ ಕಸ, ಹೋಟ್ಲ್ ಕಸ ಎಲ್ಲ ತಂದು ಇಲ್ಲೇ ಹಾಕ್ತಾರ. ಫುಲ್ ಬ್ಲಾಕ್ ಐತೆ, ಚೇಂಬರ್ ಗುಂಡಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ಚೇಂಬರ್ ಗುಂಡಿದೆಲ್ಲ ಪ್ರತಿಯೊಂದು ಇಲ್ಲೇ ಬರ್ತೈತಲ್ಲ. ಅದಷ್ಟು ಇದು ಮಾಡ್ಕೊಳ್ರಿ, ಓಟದ ಕಸ ತಂದು ಹಾಕ್ತಾರೆ. ಇಲ್ಲಿ ಹಂದಿಗಳೆಲ್ಲ ಬಂದು ಕೆದರ್ತಾ ಹಾಸ್ಪಿಟ್ಲಿಗೆ ಬಂದ್ರೆ ಪ್ಯಾಸೆಂಜರ್ ಬಂದು ನಾಳೆ ಕೂತಾನಕ ಬರ್ತಾರೆ, 5 ನಿಮಿಷ ಕೂತಾನಕಲ್ಲ. ಅಷ್ಟು ಅದರದ್ದು ಕಾಯಿಲೆ ಅಟ್ಟಾಕಿ 7-8 ವರ್ಷ ಬರಕ್ ಬಂತು. ಸ್ಮೆಲ್ ಕುಡಿಯೋಕಾಗಲ್ಲ ಸರ್, ನಿಲ್ದ ಅದ್ಲ 1 ಕಿಲೋಮೀಟರ್ ನಿಂತಬೇಕಾಗತ್ತೆ ಮೇನ್ ರೋಡ್ ಬಿಟ್ಟು. ಅಷ್ಟು ಸ್ಮೆಲ್ ಹಾಸ್ಪಿಟ್ಲಿಗೆ ಬಂದ್ರೆ ಕೂತಾನಕ ಬಂದ್ರೆ ಮೂಗು ಇಟ್ಕೊಂಡು ಕೂತಂತಾರೆ. ಆದ್ರೆ ಪ್ಯಾಸೆಂಜರ್ ಅದು ಹತ್ತದಲ್ಲ ಸರ್, ಆಟಕ್ಕೆ ಹತ್ತದಲ್ಲ. ಅವರು ದೂರ ಕೊಟ್ಟರೆ ಸರ್ ಮಾಡ್ತೀವಿ ಅಂತಾರೆ ಸರ್, ಅವ್ರು ಏನು ಮಾಡೋಂಗಲ್ಲ ಸರ್, ಕ್ರಮ ಕೈಗೊಳ್ಳಿದಲ್ಲ ಅವರು. ಹೋದರೆ ದಾವಣಗೆರೆ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆಗಳ ಹಗರವಾಗಿ ಸಿಜಿ ಆಸ್ಪತ್ರೆಯಿಂದ ಉತ್ಪತ್ತಿಯಾಗುತ್ತಿರುವ ಮೆಡಿಕಲ್ ವೇಸ್ಟ್ ಅನ್ನು ಕೂಡ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿಲ್ಲ ಎಂಬ ಆರೋಪವಿದೆ. ಈ ಬಗ್ಗೆ ಸಿಜಿ ಆಸ್ಪತ್ರೆಯ ಆರೋಗ್ಯ ಅಧಿಕಾರಿಗಳು ಇನ್ನಾದರೂ ಕಣ್ತೆರೆದು ನೋಡಿ ಸಮಸ್ಯೆ ಬಗೆಹರಿಸಬೇಕೆಂಬುದು ಸಾಕ್ಷಿ ಟಿವಿಯ ಆಶಯ. ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ಶಶಿಕುಮಾರ್, ಸಾಕ್ಷಿ ನ್ಯೂಸ್, ದಾವಣಗೆರೆ.